ಕಲರ್ಸ್ ಕನ್ನಡದವರು ಫ್ಯಾಮಿಲಿ ಪವರ್ ಕಾರ್ಯಕ್ರಮವನ್ನು ಅರ್ಧಕ್ಕೆ ನಿಲ್ಲಿಸೋಕೆ ನಿಜವಾದ ಕಾರಣ ಏನು ಗೊತ್ತಾ ನಿಜವಾದ ಕಾರಣ ಏನು ಅಂತ ಹೇಳ್ತೀವಿ ಅದಕ್ಕೂ ಮುಂಚಿತವಾಗಿ ನೀವಿನ್ನು ಕರ್ನಾಟಕ ನ್ಯೂಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಕರ್ನಾಟಕ ನ್ಯೂಸ್ ಆಗಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದ ನಂತರ ಬೆಲ್ಲೈಕನ್ ಪ್ರೆಸ್ ಮಾಡಿ ಎಸ್ ವೀಕ್ಷಕರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರತಿ ವಾರದ ಕೊನೆಯಲ್ಲಿ ಫ್ಯಾಮಿಲಿ ಪವರ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ ಪುನೀತ್ ರಾಜ್ಕುಮಾರ್ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಎಲ್ಲೆಲ್ಲೂ ಕೂಡ ತುಂಬಾ ಸೌಂಡ್ ಆಗಿದೆ ಕಾರ್ಯಕ್ರಮದ ಬಗ್ಗೆ ಒಳ್ಳೆ ಒಪೀನಿಯನ್ ಇದೆ ಆದರೆ ಈ ಕಾರ್ಯಕ್ರಮವನ್ನ ಈ ವಾರವೇ ಅಂತ್ಯ ಮಾಡಲಾಗ್ತದೆ ಕಾರಣ ಇಷ್ಟೇ ಪುನೀತ್ ರಾಜ್ಕುಮಾರ್ ಅವರ ಕಾರ್ಯಕ್ರಮ ಬಹಳಷ್ಟು ಬೇಡಿಕೆ ಇದೆ ಟಿ ಆರ್ ಪಿ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ಲೆಕ್ಕಾಚಾರ ಕಲರ್ಸ್ ಕನ್ನಡ ವಾಹಿನಿಯವ್ರದ್ದಿತ್ತು ಆದರೆ ಕಲರ್ಸ್ ಕನ್ನಡ ವಾಹಿನಿಯವರು ನಿರೀಕ್ಷೆ ಮಾಡಿದಷ್ಟು ಟಿ ಆರ್ ಪಿ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಲ್ಲ ರಾಜ್ಯಾದ್ಯಂತ ಪುನೀತ್ ರಾಜ್ಕುಮಾರ್ ಕಾರ್ಯಕ್ರಮಕ್ಕೆ ಒಳ್ಳೆ ಹೆಸರು ಬಂದರೂ ಕೂಡ ಟಿ ಆರ್ ಪಿ ವಿಷಯದಲ್ಲಿ ಯಾಕೋ ಅಡುವು ಬೀಳ್ತು ಈ ಹಿನ್ನೆಲೆ ಕಲರ್ಸ್ ಕನ್ನಡ ವಾಹಿನಿಯವರು ಈ ಒಂದು ಕಾರ್ಯಕ್ರಮವನ್ನ ಸ್ಟಾಪ್ ಮಾಡಕ್ಕೆ ನಿರ್ಧಾರ ಮಾಡಿದ್ರು ಇದರ ಟಿ ಆರ್ ಪಿ ಯಾವ ಮಟ್ಟಿಗೆ ಕಡಿಮೆ ಇದೆ ಅಂತಂದ್ರೆ ಅಗ್ನಿಸಾಕ್ಷಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗಿಂತ ಕೂಡ ತುಂಬಾ ಕಡಿಮೆ ಇದೆ ಈ ಸೀರಿಯಲ್ ಗಳು ಹೆಚ್ಚಿನ ಟಿ ಆರ್ ಪಿ ತಂದು ಕೊಡ್ತಿದ್ರೆ ಅರ್ಧ ಗಂಟೆ ಕಾರ್ಯಕ್ರಮವಾಗಿ ಆದ್ರೆ ಈ ಒಂದು ಗಂಟೆಯ ಫ್ಯಾಮಿಲಿ ಪವರ್ ಕಾರ್ಯಕ್ರಮ ಅದರ ಅರ್ಧದಷ್ಟು ಕೂಡ ಟಿ ಆರ್ ಪಿ ಬರ್ತಿಲ್ಲ ಈ ಹಿನ್ನೆಲೆ ಕಲರ್ಸ್ ಕನ್ನಡದವರು ಈ ಒಂದು ಕಾರ್ಯಕ್ರಮವನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ ಇದೇ ನಿಜವಾದ ವಿಷಯ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು